ನಮಸ್ಕಾರ ವೀಕ್ಷಕರೇ. ಬಹುಶಃ ನಾವು ನಮ್ಮ ಕ್ಲಾಸಿನ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ಗೆ ಇವತ್ತು ಬರ್ತಾ ಇದ್ದೀವಿ. ನೋಡಿ, ನೀವು ಒಳ್ಳೆ ರೀತಿ ಇಂಗ್ಲಿಷ್ ಮಾತಾಡಬೇಕು ಅಂದ್ರೆ ನಾನು ಇಷ್ಟು ದಿನ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ದೀನಿ, ನಿಮಗೆ ಸಾಕಷ್ಟು ಸಣ್ಣ ಪುಟ್ಟ ವಿಷಯಗಳನ್ನ ತೋರಿಸ್ಕೊಟ್ಟು ನಿಮ್ಮ ಇಂಗ್ಲಿಷ್ನ ಯಾವ ರೀತಿ ನೀವು ಇಂಪ್ರೂವ್ ಮಾಡ್ಕೋಬಹುದು ಅದನ್ನ ನಾನು ಒಂದು ದಾರಿ ತರ ಕೊಟ್ಟಿದ್ದೀನಿ. ಇವತ್ತು ನಾನು ನೀವು ಒಟ್ಟಿಗೆ ಕೂತ್ಕೊಂಡು ಮಾಡೋ ಕೆಲಸ ಏನು ಗೊತ್ತಾ, ಈ ಟೆಕ್ಸ್ಟ್ ಬುಕ್ಕಿನ ಮೋಸ್ಟ್ ಇಂಪಾರ್ಟೆಂಟ್ ಪೇಜ್ ಇಂಗ್ಲಿಷ್ ಸೆಕ್ಷನ್ ಪೇಜ್ ನಂಬರ್ 91 ಓಪನ್ ಮಾಡಿ, ಇಲ್ಲ ಅಂದ್ರೆ ಕನ್ನಡ ಸೆಕ್ಷನ್ ಪೇಜ್ ನಂಬರ್ 63 ಓಪನ್ ಮಾಡಿ. ಈ ಪೇಜ್ ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಐ ಆಮ್ ಯಾವ ರೀತಿ ಉಪಯೋಗಿಸೋದು, ಪಕ್ಕದಲ್ಲಿ ಕ್ರಿಯಾಪದ ಹಾಕಿದಾಗ ಅದು ಯಾವ ತರ ಚೇಂಜ್ ಆಗುತ್ತೆ, ಕ್ರಿಯಾಪದ ಇಲ್ಲದಲ್ಲೇ ಐ ಆಮ್ ಹ್ಯಾಪಿ, ಐ ಆಮ್ ವೈಟಿಂಗ್ ಅನ್ನೋದನ್ನ ಹೇಗೆ ಹೇಳೋದು, ಇದನ್ನ ನಾನು ಮುಂಚೆ ಒಂದ್ಸತಿ ತೋರಿಸ್ಕೊಟ್ಟಿದ್ದೀನಿ. ಆದ್ರೆ ಈ ಸೀರೀಸ್ ಅಲ್ಲಿ ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ವಿಲ್ ಗೋ, ಐ ವಿಲ್ ಬಿ ಗೋಯಿಂಗ್, ಐ ವೆಂಟ್ ಮುಗಿಸೋಣ. ನೆಕ್ಸ್ಟ್ ಹೀ ಇಸ್ ಗೋಯಿಂಗ್, ಹೀ ವಾಸ್ ಗೋಯಿಂಗ್, ಹೀ ವಿಲ್ ಗೋ, ಹೀ ವಿಲ್ ಬಿ ಗೋಯಿಂಗ್, ಹೀ ವೆಂಟ್ ಮುಗಿಸೋಣ. ಅವಾಗ ಏನಾಗುತ್ತೆ ಗೊತ್ತಾ, ಹೀ ಶಿ ಇಟ್ ರವಿ ರಾಧಾ ಅನಿಮಲ್ ಪ್ಲಾಂಟ್ ಮೆಷಿನ್ ಥಿಂಗ್ ಪ್ಲೇಸ್ ಇನ್ಸೆಕ್ಟ್ ಫ್ರೂಟ್ ವೆಜಿಟೇಬಲ್, ಇಷ್ಟಕ್ಕೂ ನೀವು ಒಳ್ಳೆ ರೀತಿ ಸೆಂಟೆನ್ಸಸ್ನ ಆಡ್ ಮಾಡ್ಬೋದು. ಜೊತೆಗೆ ದೇ ಆರ್ ಗೋಯಿಂಗ್, ದೇ ವರ್ ಗೋಯಿಂಗ್, ದೇ ವಿಲ್ ಗೋ, ಆಮ್ ವಾಸ್ ವಿಲ್ ವಿಲ್ ಬಿ ಇವೆಂಟ್ ಮಾಡಬೇಡ. ನೆಕ್ಸ್ಟ್ ಈಸ್ ವಾಸ್ ವಿಲ್ ವಿಲ್ ಬಿ ಇವೆಂಟ್ ಮಾಡೋಣ. ಆಮೇಲೆ ಆರ್ ವ ವಿಲ್ ವಿಲ್ ಬಿ ಇವೆಂಟ್ ಮಾಡೋಣ. ನೀವು ಸುಮಾರು 130,000 ಸೆಂಟೆನ್ಸಸ್ ಆರಾಮಾಗಿ ಮಾಡೋ ಅಷ್ಟು ನಾನು ನಿಮಗೆ ಖಂಡಿತ ನೆಕ್ಸ್ಟ್ 10 ಕ್ಲಾಸಸ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತಪ್ಪದೆ ಈ 10 ಕ್ಲಾಸಸ್ನ ವೀಕ್ಷಿಸಿ ಬನ್ನಿ. ಇವತ್ತು ಫಸ್ಟ್ ಕ್ಲಾಸ್ ಶುರು ಮಾಡೋಣ. ಯಾವುದಾದ್ರು ಕನ್ನಡ ಸೆಕ್ಷನ್ ಪೇಜ್ ನಂಬರ್ 63 ಓಪನ್ ಮಾಡಿ, ಇಲ್ಲ ಅಂದ್ರೆ ಇಂಗ್ಲಿಷ್ ಸೆಕ್ಷನ್ ಪೇಜ್ ನಂಬರ್ 90-91 ನೋಡ್ಕೊಳ್ಳಿ. ಸರಿಯಾ, ಮೊದಲು ಐ ಒಳ್ಳೆ ಸಬ್ಜೆಕ್ಟ್ ಇಂದ ಶುರು ಮಾಡಬೇಕು. ಕನ್ನಡದಲ್ಲಿ ನೀವು ಮಾತಾಡಬೇಕಾದ್ರೆ ಬರೀ ಕೈಗಳಲ್ಲಿ ಮಾತಾಡ್ಬೋದು, ಆದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡಬೇಕಾದ್ರೆ ನಾವು ಸಬ್ಜೆಕ್ಟ್ ಇಂದ ಶುರು ಮಾಡಬೇಕು. ಟ್ರೈನ್ ಹೋಯ್ತಾ, ಆಗ್ಲೇ ಹೋಯ್ತು, ಬರೀ ಕೈಗಳು ಸಾಕು, ಕಾಲ ತೋರಿಸೋ ಕೈ ಮತ್ತೆ ಕೆಲಸ ತೋರಿಸೋ ಕೈ. ಆದ್ರೆ ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಾದ್ರೆ ಫಸ್ಟ್ ಗೆಟ್ ಯುವರ್ ಸಬ್ಜೆಕ್ಟ್ ರೈಟ್. ನಿಮ್ ಸಬ್ಜೆಕ್ಟ್ ಪಕ್ಕ ನಿಮ್ಗೆ ಹೇಳೋದಕ್ಕೆ ಅರ್ಥ ಉಂಟ್ರೆ ಆಮೇಲೆ ಲಿಖಿದೆಲ್ಲ ಆರಾಮಾಗತ್ತೆ. ಬನ್ನಿ, ಐ ಜೊತೆಗೆ ಆಮ್ ಹೆಂಗೆ ಉಪಯೋಗಿಸೋದು ಅದನ್ನ ಚೆಕ್ ಮಾಡೋಣ. ಆಮ್ ಅಂದ್ರೆ ಅರ್ಥ ನಾನು ನಿಮ್ಗೆ ಮುಂಚೆನೆ ತೋರಿಸ್ಕೊಟ್ಟಿದ್ದೀನಿ. ಆಮ್ ಅಂದ್ರೆ ಅರ್ಥ ಈಗ ಪ್ಲಸ್ ಇದ್ದೀನಿ. ಆಮ್ ಅಂದ್ರೆ ಅರ್ಥ ಈಗ ಪ್ಲಸ್ ಇದ್ದೀನಿ, ಗೊತ್ತಾಯ್ತಾ, ಈಗ ಪ್ಲಸ್ ಇದ್ದೀನಿ. ನೋಡಿ ಬುಕ್ಕಲ್ಲೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ಆಮ್ ಅಂದ್ರೆ ಅರ್ಥ ನೋಡಿ, ಐ ಆಮ್ ಗೋಯಿಂಗ್, ಗೊತ್ತಾಯ್ತಾ ನಿಮಗೆ, ಐ ಆಮ್ ಗೋಯಿಂಗ್, ಈಗ ಪ್ಲಸ್ ಇದ್ದೀನಿ. ಸರಿಯಾ, ಐ ಆಮ್ ಗೋಯಿಂಗ್. ನೋಡಿ ಇಲ್ಲಿ ಜೊತೆಗೆ ಬರುವ ಕ್ರಿಯಾಪದದ ಪಕ್ಕದಲ್ಲಿ 99.9% ನೀವು ಹಿಂಗ್ ಹಾಕ್ಲೇಬೇಕು. ನೀವು ಐ ಜೊತೆಗೆ ಆಮ್ ಬಂದಾಗ ಆಮ್ ಅಂದ್ರೆ ಅರ್ಥ ಈಗ ಇದ್ದೀನಿ, ಹೇಳಿ ನನ್ನ ಜೊತೆ, ಐ ಆಮ್. ಇಲ್ಲಿ ಕ್ರಿಯಾಪದ ಬರುತ್ತೆ, ಇದು ಯಾವ ಕ್ರಿಯಾಪದ ಯಾವ್ದಾದ್ರು ಆಗ್ಬೋದು. ಪೇಜ್ ನಂಬರ್ 91 ಅಲ್ಲಿ 92-93 ಅಲ್ಲಿ ಕ್ರಿಯಾಪದದ ಪಟ್ಟಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಐ ಆಮ್ ಗೋಯಿಂಗ್, ಐ ಆಮ್ ಮೀಟಿಂಗ್, ಐ ಆಮ್ ಸಿಂಗಿಂಗ್, ಐ ಆಮ್ ಟಾಕಿಂಗ್, ಐ ಆಮ್ ವಾಕಿಂಗ್. ನೀವು ಅಡ್ವಾನ್ಸ್ ಅಲ್ಲಿದ್ರೆ, ಇಲ್ಲ ಸರ್ ಐ ಆಮ್ ಗೋಯಿಂಗ್, ಐ ಆಮ್ ಟಾಕಿಂಗ್ ಎಲ್ಲ ಗೊತ್ತಾಗಿದೆ ನನಗೆ, ನನಗೆ ಬೇರೆ ತೋರಿಸ್ಕೊಡಿ ಅಂದ್ರೆ ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಇದೆ ನೋಡಿ ಸೆಂಟ್ರಲ್ ಕಲರ್ ಪೇಜ್ ಅಲ್ಲಿ. ಐ ಆಮ್ ಎಕ್ಸೆಪ್ಟಿಂಗ್, ಐ ಆಮ್ ಅನಲೈಸಿಂಗ್, ಐ ಆಮ್ ಕೋಆರ್ಡಿನೇಟಿಂಗ್, ಐ ಆಮ್ ಕನ್ವಿನ್ಸಿಂಗ್ ಮೈ ಕಸ್ಟಮರ್, ಐ ಆಮ್ ಡೆವಲಪಿಂಗ್ ಅ ಪ್ರಾಜೆಕ್ಟ್, ಗೊತ್ತಾಗ್ತಾ ಇದೆಯಾ. ಈ ತರ ನೀವು ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಅಲ್ಲಿ ನೀವು ಅಫೀಷಿಯಲ್ ಆಗಿ ಹೇಗೆ ಉತ್ತಮವಾಗಿ ಮಾತಾಡೋದು ಅದನ್ನು ಕಲ್ತ್ಕೋಬಹುದು. ಸೊ ಇವತ್ತು ನೀವು ಕಲಿತಾ ಇದ್ದೀರಾ ಐ ಆಮ್ ಗೋಯಿಂಗ್. ಈ ವಿಡಿಯೋಸ್ನ ನೀವು ವಾಚ್ ಮಾಡಿ ಸಾಕಷ್ಟು ಕಲ್ತಿದ್ದೀರಾ. ನೀವು ಇನ್ನೂ 3-4 ಕೆಲಸ ಮಾಡ್ಬೋದು. ಒಂದು, ನೀವು ನಮ್ಮ ಕ್ಲಾಸಸ್ಗೆ ಬಂದು ನಿಮಗೆ ಮಿಸ್ಸಿಂಗ್ ಏನಿದೆ ಈ ವಿಡಿಯೋಸಲ್ಲಿ, ವಿಡಿಯೋಸಲ್ಲಿ ನಿಮಗೆ ಅರ್ಥ ಆಗ್ತಿದೆ ಆದರೆ ನಿಮಗೆ ಕಲಿಬೇಕು ಅಂದರೆ ನೀವು ಅಭ್ಯಾಸ ಮಾಡಬೇಕು. ನಿಮ್ಮನ್ನು ಯಾರು ಕರೆಕ್ಟ್ ಮಾಡಿದಾಗಲೇ ನಿಮಗೆ ಕಂಫರ್ಟ್ ಬರೋದು. ಅದನ್ನು ನೀವು ನಮ್ಮ ಕ್ಲಾಸಸ್ ಜಯನಗರ್ ಮತ್ತು ಮಲ್ಲೇಶ್ವರಮ್ಮಲ್ಲಿ ನೀವು ಗಳಿಸ್ಬೋದು. ನೆಕ್ಸ್ಟ್, ನನ್ನ ಪುಸ್ತಕಗಳು ಆಲ್ ಓವರ್ ಕರ್ನಾಟಕ ಅವೈಲಬಲ್ ಇದೆ. ನೀವು ವಾಸನ್ ಪಬ್ಲಿಕೇಶನ್ಸ್ ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಅವ್ರು ನಿಮಗೆ ಹೇಳ್ತಾರೆ ಯಾವ ಥರ ತರಿಸ್ಕೊಳ್ಳೋದು ಅಂತ. ಅಥವಾ ನೀವು ಡೈರೆಕ್ಟಾಗಿ ನನಗೆ ಫೋನ್ ಮಾಡಿದ್ರು ನಾನು ನಿಮ್ಗೆ ಹೇಳ್ತೀನಿ. ಟೆಕ್ಸ್ಟ್ ಬುಕ್ಕಿಂದ ಕೂಡ ನೀವು ಕಲಿಬೋದು ಮನೇಲೇ ಕೂತ್ಕೊಂಡು, ಜೊತೆಗೆ ಈ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು. ಇಲ್ಲಾಂದರೆ ಮೂರನೇದು, ನಮ್ಮ ಸೆಟ್ ಆಫ್ DVDs ಇದೆ, ಪೆನ್ ಡ್ರೈವಲ್ಲಿ ಕೂಡ ನಾವು ಹಾಕ್ಕೊಡ್ತೀವಿ. ನೀವು ಕಂಪ್ಯೂಟರಲ್ಲಿ ಅಥವಾ TVಲಿ ಎಲ್ಲಿ ಬೇಕಾದರೂ ಆರಾಮಾಗಿ ಕೂತ್ಕೊಂಡು ನೀವು ಇಂಗ್ಲೀಷ್ ಕಲಿಬೋದು, ಅದನ್ನು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಮೋಸ್ಟ್ ಇಂಪಾರ್ಟೆಂಟ್ ನೀವೇನು ಮಾಡ್ಬೋದು ಅಂದರೆ, ನೀವು ಈ ಯೂಟ್ಯೂಬ್ ವಿಡಿಯೋಸ್ನ ಲೈಕ್ ಮಾಡಿ, ಇಲ್ಲ ಅಂದರೆ ಈ ಯೂಟ್ಯೂಬ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ.
ಫೇಸ್ಬುಕ್ಕಲ್ಲಿ ಪ್ರಕೃತಿ ಅಂಡ್ ಬನವಾಸೀಸ್ ಇಂಗ್ಲೀಷ್ ಕ್ಲಾಸಸ್ ಲೈಕ್ ಮಾಡಬಹುದು, ಇಲ್ಲಾಂದರೆ ನೀವು ಯೂಟ್ಯೂಬ್ ವಿಡಿಯೋಸ್ ಇದೆಯಲ್ಲ ಲೈಕ್ ಮಾಡಬಹುದು, ಇಲ್ಲಾಂದರೆ ನೀವು ಯೂಟ್ಯೂಬ್ ವಿಡಿಯೋಸ್ ಇದೆಯಲ್ಲ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಅವಾಗ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಿಮಗೆ ಪ್ರತಿ ಸತಿ ನಾನು ವಿಡಿಯೋ ಹಾಕಿದಾಗ ನಿಮಗೊಂದು ಇಮೇಲ್ ಬರುತ್ತೆ. ಆ ಇಮೇಲ್ ನಿಮಗೆ ತೊಂದರೆ ಏನು ಕೊಡಲ್ಲ. ಆದರೆ ನೀವು ಫ್ರೀ ಇದ್ದಾಗ ಆರಾಮಾಗಿ ನೆಕ್ಸ್ಟ್ ಲೇಟೆಸ್ಟ್ ಪಾಠನ ಚೆಕ್ ಮಾಡ್ಬೋದು. ಸೊ ಇದನ್ನು ಮಾಡೋಕ್ಕೆ ಮರಿಬೇಡಿ.